ಮಂಡ್ಯದ ಕೆರಗೋಡು ಹನುಮ ಧ್ವಜ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆರಗೋಡು ಗ್ರಾಮಕ್ಕೆ ಭೇಟಿ ನೀಡಲಿರುವ ಬಿಜೆಪಿಯ ನಿಯೋಗ. ಕೆರಗೋಡು ಗ್ರಾಮಕ್ಕೆ ಬಿಜೆಪಿ ನಿಯೋಗ ಭೇಟಿ ನೀಡುತ್ತೆ. ವಿಪಕ್ಷ ನಾಯಕ ಆರ್ ಅಶೋಕ್, ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಭೇಟಿ ನೀಡಲಿದ್ದಾರೆ. ಕೆರಗೋಡು ಗ್ರಾಮಕ್ಕೆ ಭೇಟಿ ನೀಡಲಿದೆ ಬಿಜೆಪಿಯ ನಿಯೋಗ. ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಭೇಟಿ ನೀಡುವಂತಹ ಸಂದರ್ಭ ಅಂದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಭೇಟಿ ನೀಡುವ ಸಾಧ್ಯತೆ ಸಹ ಇದೆ. ತಾನೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರಾರಂಭ ಆಗಿ ಇಡೀ ಪ್ರಪಂಚದಲ್ಲೇ ಅದೊಂದು ದೊಡ್ಡ ಯಾತ್ರಾ ಸ್ಥಳವಾಗಿ ಪರಿವರ್ತನೆ ಆಗ್ತಾ ಇದೆ. ಬಹಳಷ್ಟು ಆರ್ಟಿಕಲ್ಗಳು ನಾನು ನೋಡಿದೆ. ಈ ಎಲ್ಲ ತಿರುಪತಿ ಬಿಟ್ಟರೆ ನೆಕ್ಸ್ಟ್ ಅದೇ ಹೈಯೆಸ್ಟ್ ವ್ಯಾಟಿಕನ್ ಇರ್ಬೋದು, ಮತ್ತೆ ಮುಸ್ಲಿಮರ ಪವಿತ್ರ ಸ್ಥಳ, ಇವೆಲ್ಲವನ್ನ ಮೀರಿಸಿ ಜನ ಅಲ್ಲಿಗೆ ಬರ್ತಾ ಇದ್ದಾರೆ ಅಂತ ಒಂದು ಮಾತುಗಳು ಬಂದಿದೆ. ಮಂಡ್ಯದಲ್ಲೂ ಕೂಡ ಈ ಸಂದರ್ಭದಲ್ಲಿ ಒಂದು ಹನುಮ ಧ್ವಜವನ್ನ ಸುಮಾರು 108 ಅಡಿ ಹನುಮ ಧ್ವಜವನ್ನ ಗ್ರಾಮ ಪಂಚಾಯಿತಿಯ ಅನುಮೋದನೆಯೊಂದಿಗೆ, ಅಂಡರ್ಲೈನ್, ಗ್ರಾಮ ಪಂಚಾಯಿತಿಯ ಅನುಮೋದನೆಯೊಂದಿಗೆ ಅಲ್ಲಿ ಧ್ವಜವನ್ನ ಹಾರಾಟ ಮಾಡಿದ್ರು. ಕಾಂಗ್ರೆಸ್ ಅವರು ಏಕಾಏಕಿ ಇವತ್ತು ಆ ಧ್ವಜವನ್ನ 108 ಅಡಿ ಹನುಮಂತನ ಧ್ವಜವನ್ನ, ಹನುಮಂತನ ಬಾವುಟವನ್ನ ಕಿತ್ತಾಕಿ ಆ ಧ್ವಜಸ್ತಂಭವನ್ನ ಧ್ವಂಸ ಮಾಡಿದ್ದಾರೆ. ಇದರಿಂದ ಅರ್ಥ ಆಗ್ತೈತೆ ಸಿದ್ದರಾಮಯ್ಯನವರು ಏನ್ ಹೇಳ್ತಾ ಇದ್ರಲ್ಲ, ಜೈ ಶ್ರೀರಾಮ್ ಅಂದ್ರು ಎಲ್ಲಿ ಫಂಕ್ಷನ್ ಅಲ್ಲಿ, ನನ್ನ ಹೆಸರಲ್ಲೇ ರಾಮ ಇದೆ ಅಂತ ಹೇಳಿದ್ರು. ಡಿ ಕೆ ಕುಮಾರ್ ಅವರು ಶಿವಕುಮಾರ, ನಾನು ಶಿವನ ಕುಮಾರ ಅಂತ ಹೇಳಿದ್ರು. ಸ್ವಾಮಿ ಸಿದ್ದರಾಮಯ್ಯನವರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಬಾಯಲ್ಲಿ ರಾಮ ಇದ್ರೆ ಆಯ್ತು, ಹೃದಯದೊಳಗಡೆ ಇರಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.